ಕನ್ನಡ ಸೀರಿಯಲ್ಗಳಲ್ಲಿ ಅದೆಷ್ಟೋ ಬಾಲನಟರು ನಟಿಸಿ ಜನಮನ ಗೆದ್ದಿದ್ದಾರೆ ಈಗಿನವರಂತೂ ನಿಮಗೆ ಗೊತ್ತೇ ಇದೆ ಆದರೆ ಕೆಲ ವರ್ಷಗಳ ಹಿಂದೆ ಬಾಲನಟರಾಗಿ ಅಭಿನಯಿಸಿದ ನಟರು ಈಗ ಹೇಗಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತೇ ಇಲ್ಲ ಅಂದರೆ ಇಲ್ಲಿದೆ ನೋಡಿ ಸಂಪೂರ್ಣ ವಿವರ ಕನ್ನಡ ಕಿರುತೆರೆಯಲ್ಲಿ ಬಾಲನಟರಾಗಿ ನಟಿಸಿ ಈಗಲೂ ಸಖತ್ತಾಗಿ ಮಿಂಚುತ್ತಾ ಇರುವಂತಹ ನಟರ ಫೋಟೋಗಳು ಇಲ್ಲಿದೆ ನೋಡಿ ಲಕುಮಿ ಧಾರಾವಾಹಿಯಲ್ಲಿ ಬಾಲನಟಿಯಾಗಿ ನಟಿಸಿ ಮನ ಗೆದ್ದಿದ್ದ ಸುಷ್ಮಾ ಶೇಖರ್ ಇದೀಗ ಗಿಣಿರಾಮ ಸೀರಿಯಲ್ನಲ್ಲಿ ನೇಹಾ ಆಗಿ ನಟಿಸುತ್ತಿದ್ದಾರೆ ಬಾಲನಟಿಯಾಗಿ ಸಾಕಷ್ಟು ಟಿವಿ ಸೀರಿಯಲ್ಗಳಲ್ಲಿ ನಟಿಸಿದ ಇವರು ಮಕ್ಕಳ ಲೋಕ ಧಾರಾವಾಹಿ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟರು ಬಳಿಕ ವೆಂಕಟೇಶ್ ಕಲ್ಯಾಣ ಧಾರಾವಾಹಿಯಲ್ಲಿ ನಟಿಸಿದರು ನಂತರ ನೀ ಮೋಹಿನಿಯಲ್ಲಿಯೂ ನಟಿಸಿದ್ದರು ಬಾಲಕಲಾವಿದೆಯಾಗಿ ತನ್ನ ನಟನಾ ವೃತ್ತಿಯನ್ನ ಆರಂಭಿಸಿದರು ಎಂದು ಹೆಚ್ಚಿನವರಿಗೆ ತಿಳಿದಿಲ್ಲ ಸುಕೃತ ಕನ್ನಡ ಪ್ರೇಕ್ಷಕರಿಗೆ ಹೊಸಬರಲ್ಲ ಬಾಲ ನಟಿಯಾಗಿ ಅನೇಕ ಕನ್ನಡ ದೈನಂದಿನ ಧಾರಾವಾಹಿಗಳಲ್ಲಿ ಕಾಣಿಸಿಕೊಂಡಿದ್ದರು ಇವರು ಕಾದಂಬರಿ ಎಂಬ ಮೆಗಾ ಸೀರಿಯಲ್ನಲ್ಲಿ ಕಲಾವಿದೆಯಾಗಿ ನಟಿಸಿದ ಅವರು ಮೊದಲು ಕ್ಯಾಮೆರಾ ಎದುರಿಸಿದ್ದರು ಸುಕೃತ ತನ್ನ ವೃತ್ತಿ ಜೀವನದಲ್ಲಿ ಇಪ್ಪತ್ತೈದು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ ಸದ್ಯ ಲಕ್ಷಣ ಧಾರಾವಾಹಿನಲ್ಲಿ ನಟಿಸುತ್ತಿದ್ದಾರೆ ಚುಕ್ಕಿ ಖ್ಯಾತಿಯ ಯುವ ಪ್ರತಿಭಾನ್ವಿತ ನಟಿ ಪ್ರಶ್ಮಾ ಪ್ರಕಾಶ್ ಈಗ ಬೆಳೆದಿದ್ದಾರೆ ಮತ್ತು ಖಂಡಿತವಾಗಿಯೂ ದಿವಾನ್ಂತೆ ಕಾಣುತ್ತಿದ್ದಾರೆ ಚಿಕ್ಕ ವಯಸ್ಸಿನಲ್ಲಿಯೇ ತನ್ನ ನಟನಾ ಕೌಶಲ್ಯದಿಂದ ಲಕ್ಷಾಂತರ ಜನರ ಹೃದಯವನ್ನ ಗೆದ್ದ ನಟಿ ಇತ್ತೀಚಿನ ದಿನಗಳಲ್ಲಿ ನಿಜವಾದ ಫ್ಯಾಷನಿಸ್ಟ್ ಆಗಿ ಮಾರ್ಪಟ್ಟಿದ್ದಾರೆ ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶಿಸುವ ಮೂಲಕ ಸೆನ್ಸೇಷನಲ್ ನಟಿಯಾಗಿ ಹೊರಹೊಮ್ಮಿದ ಸಾನಿಯಾ ಅಯ್ಯರ್ ಬಾಲಕಲಾವಿದೆಯಾಗಿ ತಮ್ಮ ನಟನಾ ವೃತ್ತಿ ಜೀವನ ಆರಂಭಿಸಿದರು ಪುಟ್ಟ ಪುಟ್ಟಗೌರಿ ಮದುವೆ ಸೀರಿಯಲ್ನಲ್ಲಿ ಜೂನಿಯರ್ ಗೌರಿ ಪಾತ್ರದ ಮೂಲಕ ಲಕ್ಷಾಂತರ ಹೃದಯ ಗೆದ್ದರು ಸ್ಟಾರ್ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಸಾನ್ಯಾ ಅಯ್ಯರ್ ಚಿಕ್ಕ ವಯಸ್ಸಿನಲ್ಲೇ ನಟನೆಯಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ್ದರು ಅರಸಿ ಧಾರಾವಾಹಿಯಲ್ಲಿ ಮಿಂಚಿದ ಬಾಲ ನಟಿ ಪ್ರಗತಿ ಇದೀಗ ಹಲವು ಸೀರಿಯಲ್ ಚಲನಚಿತ್ರಗಳಲ್ಲಿ ಮಿಂಚುತ್ತಿದ್ದಾರೆ ಈ ನಟಿ ಬ್ರಹ್ಮಗಂಟು ಮನೆಯೇ ಮಂತ್ರಾಲಯ ಮೊದಲಾದ ಸೀರಿಯಲ್ನಲ್ಲಿ ನಟಿಸಿ ಜನಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಕಲಾವಿದನಾಗಿ ಕಿಶನ್ ಸಾಕಷ್ಟು ಸಾಧನೆ ಮಾಡಿದ್ದರು ಪಾಪ ಪಾಂಡು ಧಾರಾವಾಹಿಯಲ್ಲಿ ಪುಂಡ ಪಾತ್ರದಲ್ಲಿ ನಟಿಸಿರುವ ಕಿಶನ್ ಒಂಬತ್ತನೇ ವಯಸ್ಸಿನಲ್ಲಿ ವಿಶ್ವದ ಅತ್ಯಂತ ಕಿರಿಯ ನಿರ್ದೇಶಕ ಎಂಬ ಗಿನಿಸ್ ವಿಶ್ವ ದಾಖಲೆಯನ್ನ ಹೊಂದಿದ್ದಾರೆ ಇದೀಗ ಅವರು ಕೆಲವು ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಕಿನ್ನರಿ ಧಾರಾವಾಹಿಯಲ್ಲಿ ಪುಟ್ಟ ಮಣಿಯಾಗಿ ನಟನೆ ಮಾಡಿದ ಬಾಲನಟಿ ದಿಶಾ ಅವರು ಕನ್ನಡ ದೂರದರ್ಶನ ಧಾರಾವಾಹಿ ಮಿಥುನ ರಾಶಿಯಲ್ಲಿ ಪುನರಾಗಮನ ಮಾಡಿದ್ದರು ಅಲ್ಲಿ ಅವರು ಪ್ರದರ್ಶನದಲ್ಲಿ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಅದಾಗಿಯೂ ಅವಳು ಪರದೆಯ ಮೇಲೆ ಬಹಳ ಸಾಂದರ್ಭಿಕವಾಗಿ ಕಾಣಿಸಿಕೊಳ್ಳುತ್ತಾರೆ ಆದರೆ ಪ್ರೇಕ್ಷಕರನ್ನ ಸಂತೋಷ ತನ್ನ ಎಲ್ಲಾ ಪ್ರಯತ್ನಗಳನ್ನ ಪಡುತ್ತಾಳೆ ನಮ್ಮನೆ ಯುವರಾಣಿ ಧಾರಾವಾಹಿಯಲ್ಲಿ ಮೀರಾ ಪಾತ್ರದಲ್ಲಿ ಕಾಣಿಸಿಕೊಂಡು ಮನೆ ಮಗಳಾದ ನಟಿ ಅಂಕಿತಾ ಅಮರ್ ಆದರೆ ನಟಿ ಈ ಹಿಂದೆ ಪುಟ್ಟಗೌರಿ ಮದುವೆ ಸೀರಿಯಲ್ನಲ್ಲಿ ಪುಟ್ಟ ಸುಗುಣ ಪಾತ್ರವನ್ನ ನಿರ್ವಹಿಸಿದರು ಎಂಬುದು ಹೆಚ್ಚಿನವರಿಗೆ ತಿಳಿದಿಲ್ಲ ಸದ್ಯ ಇವರು ಕನ್ನಡ ಚಿತ್ರರಂಗದಲ್ಲಿ ಬ್ಯುಸಿಯಾಗಿದ್ದಾರೆ ಮತ್ತಷ್ಟು ಕನ್ನಡ ಧಾರಾವಾಹಿ ಹಾಗೂ ಕನ್ನಡ ಸಿನಿಮಾಗಳ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು